ಅಣ್ಣ ಇದು ಏನು ಕತ್ತಿ, ಏನ್ರಲ್ಲಿ ಏನ್ರಲ್ಲಿ ಮಾಡೋದು ನೀವು ಕತ್ತಿನ? ಇದು ಲಾರಿ ಬ್ಲೇಡಲ್ಲಿ ಮಾಡೋದು. ಕೆಲವರು ಉದ್ದ ಕತ್ತಿ ಕೇಳ್ತಾರೆ, ಸ್ವಲ್ಪ ಕತ್ತಿ ಇದೆ ಲಾರಿ ಬ್ಲೇಡಿಂದ. ಇದು ಹೊಸದು, ನೀವೇ ರೆಡಿ ಮಾಡ್ತೀರಾ ಇದೆಲ್ಲ? ಇದು ನಾವೇ ರೆಡಿ ಮಾಡೋದು. ಇದು ಅಷ್ಟೇ ಮಂಡ್ಯ ಕತ್ತಿ. ಒಬ್ಬೊಬ್ಬರು ಒಂದೊಂದು ಡಿಸೈನ್ ಕೇಳ್ತಾರೆ, ಸ್ವಲ್ಪ ಬಗ್ಗಿರಬೇಕು ಅಂತಾರೆ. ಇದಕ್ಕೆಲ್ಲ ಟೆಂಪರ್ ಎಲ್ಲ ಇಡಬೇಕು. ಟೆಂಪರ್ ಇಟ್ಟಿಲ್ಲ. ಟೆಂಪರ್ ಅಂದರೆ ಗಟ್ಟಿಯಾಗಲಿ ಅಂತಾನೆ. ಹಾಂ, ಟೆಂಪರ್ ಹಳದಿ ಕಲರ್ ಬರುತ್ತೆ. ಟೆಂಪರ್ ಇಟ್ಟರೆ ಚೆನ್ನಾಗಿ ಬರುತ್ತೆ. ಇದು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? ನಾವು ಹೆಚ್ಚು ಕಮ್ಮಿ 25-30 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ. ತೋಟದವರಿಗೆ ಅಂದರೆ ಇದು ಕಾಫಿ ಕೊಯ್ಲು ಮುಗಿದ್ಮೇಲೆ ಈ ಕಸಿ ಚಾಕು ಕಸಿ ಮಾಡ್ತಾರೆ. ಓಕೆ. ಅದಕ್ಕೋಸ್ಕರ ತಗೊಂಡೋಗ್ತಾರೆ. ಇದು ಇದು 600 ರೂಪಾಯಿ ಇದೆ. ಇದನ್ನು 550 ರೂಪಾಯಿ ನಾವು ಸೇಲ್ ಮಾಡ್ತೀವಿ. ಇಲ್ಲಿ ಇಲ್ಲಿ ಹಾಕಿದ್ರಲ್ಲ ಈ ಕತ್ತಿಗೂ ಅದು ಬೆಂಡಾಗಿದೆಯಲ್ಲ, ಆ ಕತ್ತಿಗೆ ಏನು ವ್ಯತ್ಯಾಸ ಏನು? ಕೆಲವರು ಈ ಥರ ಕೇಳ್ತಾರೆ, ಬಗ್ಗಿರ್ತಾರೆ, ಉದ್ದ ಉದ್ದ ಇದು ಬಗ್ಗಿರುತ್ತೆ. ಕೆಲವರು ಇದನ್ನು ಚಾಯ್ಸ್ ಮಾಡ್ತಾರೆ. ಕೆಲವರು ಈ ಥರ ಗುಡ್ಡ, ಈ ಥರ ಗುಡ್ಡ ಜಾಸ್ತಿ, ಮುಂದೆ ತುದಿ ಚೂಪು ಜಾಸ್ತಿ ಬೇಡ ಅಂದಿರ್ತಾರೆ. ಫುಲ್ ಇಷ್ಟು ಉದ್ದ ಬೇಕು ಅಂತಾರೆ. ಚಾಯ್ಸ್ ಮಾಡ್ತಾ ಇದೆಲ್ಲ ಲಾರಿ ಬ್ಲೇಡ್ ಇಂದ. ಇದು ಇಷ್ಟೆಲ್ಲ ಮಾಡಿದಿರಲ್ಲ? ಹೌದು ಹೌದು, ಎಲ್ಲ ಲಾರಿ ಬ್ಲೇಡು. ಎಲ್ಲ ಲಾರಿ ಬ್ಲೇಡು. ಎಷ್ಟು ಟೈಮ್ ಬೇಕಾಗತ್ತೆ ಒಂದು ಕತ್ತಿ ಮಾಡಕ್ಕೆ? ಹೆಚ್ಚು ಕಡಿಮೆ 1.5 ಗಂಟೆ ಟೈಮ್ ಬೇಕು ಒಂದು ಕತ್ತಿ ಮಾಡಕ್ಕೆ. ಈಗ ನಮಗೆ ಭಾಳ ಒಂದು 10 ಕತ್ತಿ ಬೇಕು ಅಂದ್ರೆ ಎಷ್ಟು ದಿವ್ಸದಲ್ಲಿ ಮಾಡ್ಕೊಡ್ತೀರಾ? 10 ಕತ್ತಿ ಬೇಕು ಅಂದರೆ ಒಂದು 3-4 ದಿನ ಆಗುತ್ತೆ. ಭಾಳ ಚೆನ್ನಾಗಿ ಮಾಡಬೇಕು, ನೀಟಾಗಿ ಕಾಣಬೇಕು. ಇಲ್ಲಿಂದ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಹೇಳಿ, ಎಲ್ಲಿದ್ದೀರಾ ಅಂತ ಲೊಕೇಶನ್ ಹೇಳಿ. ಲೊಕೇಶನ್ನು ಇದು ಗೆಂಡಳ್ಳಿ ಮತ್ತು ಚಿಕ್ಕಮಗಳೂರು ಹೋಗೋ ಮೇನ್ ರೋಡಲ್ಲಿ ಇರೋದು. ಹಾಂ, ಇಲ್ಲಿ ಮಳಲೂರು ಅಂದರೆ ಯಾರು ಬೇಕಾದ್ರೆ ಹೇಳ್ತಾರೆ. ಫೋನ್ ನಂಬರ್ ಹೇಳಿ. 6363-6155-81. ಫೋನ್ ರಿಸೀವ್ ಮಾಡ್ತಿದ್ದೀರಾ? ಹಾಂ, ಫೋನ್ ರಿಸೀವ್ ಮಾಡ್ತೀವಿ. ಓಕೆ, ಬ್ಯುಸಿ ಇರ್ತಿರಲ್ಲ, ಸೌಂಡಲ್ಲಿ ರಿಸೀವ್ ಮಾಡ್ತಿರಲ್ವ? ಇಲ್ಲ ಇಲ್ಲ, ರಿಸೀವ್ ಮಾಡ್ತೀವಿ. ಬ್ಯುಸಿ ಇದ್ದರೆ ಒಂದು 2 ನಿಮಿಷ ಇರಬೇಕಾಗುತ್ತೆ. ಫೋನಲ್ಲಿ ಆರ್ಡ್ರ್ ಕೊಟ್ಟರೆ ಮಾಡಿಟ್ಟಿರ್ತೀರ? ಅಡ್ವಾನ್ಸ್ ಕೊಟ್ಟರೆ ಬೇಕಾದ್ರೆ ಅವರಿಗೆ ಕಳಿಸ್ಕೊಡ್ತೀವಿ.